ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನಿತಾ. ವೆಲ್ಕಮ್ ಬ್ಯಾಕ್ ಟು ಓನಿ ಓಮ್ ಕುಕಿಂಗ್ ಚಾನಲ್. ನಾನು ಎಲ್ಲ ವೀಡಿಯೋಸಲ್ಲೂ ತಿಳಿಸೋ ಹಾಗೆ ನಾನು ಪೋಸ್ಟ್ ಮಾಡೋವಂಥ ವೀಡಿಯೋಸ್ ಯಾರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬೇಡಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾನು ಅಪ್ಡೇಟ್ ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವತ್ತಿನ ರೆಸಿಪಿ ಬಂದು ಪುದೀನ ರೈಸು. ಸಖತ್ ಈಸಿ ಮಾಡೋದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸು ಅಥವಾ ಬ್ರೇಕ್ಫಾಸ್ಟ್ಗೆ ನಾವು ಈಸಿಯಾಗಿ ಮಾಡ್ಕೋಬೋದು. ಸಾಂಬಾರು ಅಥವಾ ಈ ಕರಿ ಏನಾದರೂ ಮಾಡೋಕ್ಕಾಗಿಲ್ಲ ಅನ್ನೋವಾಗ ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಖಾರಕ್ಕೋಸ್ಕರ ಒಂದು 4-5 ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೇನೆ. ನೀವು ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತದನಂತರ ಒಂದು ಇಂಚು ಆಗೋಷ್ಟು ಚಕ್ಕೆ, ಒಂದು 3-4 ಲವಂಗ ಮತ್ತು ಒಂದು 6-8 ಬೆಳ್ಳುಳ್ಳಿ ಹೆಸರ ಸಿಪ್ಪೆ ಸುಲಿದು ಆ್ಯಡ್ ಮಾಡ್ಕೊಂಡಿದ್ದೀನಿ. ತದನಂತರ ಒಂದು ಕಪ್ಪು ಪುದೀನನ ನೀಟಾಗಿ ತೊಳೆದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಾಂಡ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ, ಬರೀ ಎಲೆಯಲ್ಲೇ ಬಿಡಿಸ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಎಳೆದಂದರೆ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಬಲ್ತಿರೋದಂದರೆ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಇದನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳಿ. ತುಂಬ ನೀರು ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ನೀರು ಒಂದು 1 ಟೀಸ್ಪೂನ್ ಅಥವಾ 1.5 ಟೀಸ್ಪೂನ್ ಆ್ಯಡ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈಗ ಮಾಡೋ ಪ್ರೋಸೆಸ್ ನೋಡೋಣ. ಒಂದು ಪಾತ್ರೆಗೆ ಒಂದು 2-3 ಟೀಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ಕಡಲೆಬೀಜ ಆ್ಯಡ್ ಮಾಡಿದ್ದೀನಿ. ಒಂದು 2 ನಿಮಿಷದವರೆಗೂ ಕಡಲೆಬೀಜ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಿಧಾನ ಉರಿಲಿ ಮಾಡ್ಕೊಳ್ಳಿ. ಜೋರಾಗಿ ಇಟ್ಕೊಂಡ್ರೆ ಬೇಗ ಆಗುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ, ಹಸಿ ಹಸಿಯಾಗಿ ಇರುತ್ತೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆದ ನಂತರ 1 ಟೀಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, 1 ಟೀಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು 4 ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮುರಿದಾಕೋತಾ ಇಲ್ಲ, ಸ್ಟ್ರೈಟಾಗಿ ಹಂಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಒಂದು 10-12 ಕರಿಬೇವೆಲೆನ ಹಾಕ್ಕೊಂಡಿದ್ದೀನಿ. ಕರಿಬೇವಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು 30 ಸೆಕೆಂಡ್ಸ್ ಟು 1 ಮಿನಿಟ್ ಆರ ತೊಗೊಳುತ್ತೆ ಲೋ ಫ್ಲೇಮಲ್ಲಿ ಅಂದರೆ. ತದನಂತರ ಪುದೀನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಹಿಡಿದು ಬಿಡುತ್ತೆ. ಇದು ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಗಟ್ಟಿ ಆಗೋವರೆಗೂ ನಾವು ನಿಧಾನ ಉರಿಲಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಮಧ್ಯ ಮಧ್ಯದಲ್ಲಿ ತಿರುಗಿಸ್ತಾ ಇರಿ, ತಳ ಹಿಡ್ಕೊಳ್ಳುತ್ತೆ, ಇಲ್ಲಾಂದರೆ ಒಂದು 2-3 ನಿಮಿಷ ಆರು ತೊಗೊಳುತ್ತೆ. ಇದು ಗಟ್ಟಿಯಾಗಿ ಚೆನ್ನಾಗಿ ಹಿಂಗ್ಲಿಕ್ಕೆ ನೋಡಿ, ನೀರೆಲ್ಲ ಹಿಂಗೋಗ್ಬಿಟ್ಟಿದೆ. ಈ ರೀತಿ ಆಗಬೇಕು, ತಳ ಹಿಡಿದಿಲ್ಲ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು. ಸೊ ಈ ರೀತಿ ಇರಬೇಕು. 1.5 ಕಪ್ ಆಗುವಷ್ಟು ಅನ್ನ ತೊಗೊಂಡಿದ್ದೀನಿ. ನೀವು ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಬೋದು, ನಾನು ಇದಕ್ಕೆ ಅಂತ ಮಾಡಿಟ್ಕೊಂಡಿದ್ದೀನಿ. ಉದುರಾಗಿರಬೇಕು, ತುಂಬ ನುಣ್ಣಗಿದ್ರೆ ಏನಾಗುತ್ತೆ ಅಂದರೆ ಮುದ್ದೆ ಆಗಿಬಿಡುತ್ತೆ, ಕಲ್ಸೋಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಈ ರೈಸ್ನ ಇವಾಗ ಡೈರೆಕ್ಟಾಗಿ ಪುದೀನ ಮಸಾಲೆ ಐತಲ್ಲ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಮಾಡೋಂಗಿದ್ರೆ ಗೊಜ್ಜು ಕೂಡ ಜಾಸ್ತಿ ಮಾಡ್ಕೊಳ್ಳಿ. ನಾನು 1.5 ಕಪ್ ಆಗೋಷ್ಟು ಮಾತ್ರ ಮಾಡ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸೋನಾ ಮಸೂರಿ ಅಥವಾ ಬಾಸ್ಮತಿಲಿ ಮಾಡ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ನಾನು ರೆಗ್ಯುಲರ್ ವಿತೌಟ್ ಪಾಲಿಶ್ ರೈಸಲ್ಲಿ ಮಾಡ್ಕೋತಾ ಇದ್ದೀನಿ. ಉದುರುದ್ರಾಗೆ ಇದೆ ಅನ್ನ, ನೀವು ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಅನ್ನ ಕರೆಕ್ಟಾಗಿದ್ದಾಗ ಪುದೀನ ರೈಸ್ ಚೆನ್ನಾಗಾಗುತ್ತೆ. ಒಂದು ವೇಳೆ ನುಣ್ಣಗಿತ್ತು ಅಂತಂದರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ನೋಡಿ ಕಾಣ್ತಿದೆ ಎಷ್ಟು ಉದುರುದ್ರಾಗಿದೆ. ಯಾವುದೇ ರೀತಿ ಬಿಳಿ ಅನ್ನ ಇಲ್ಲದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸಣ್ಣ ಉರಿಲಿ ಉರಿತಾ ಇರಲಿ ಒಲೆ, ಸ್ಟವ್ ಆಫ್ ಮಾಡಿ ಮಾಡೋಕ್ಕೆ ಹೋಗ್ಬಿಡಿ. ತದನಂತರ ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ಕೊನೆಯದಾಗಿ ನೀವು ಗೊಜ್ಜಿಗೆ ಸೇರಿಸ್ಕೋಬೋದು, ಬಟ್ ಈ ರೀತಿ ಅನ್ನಕ್ಕೆ ಸೇರಿಸೋದ್ರಿಂದ ಅನ್ನಕ್ಕೂ ಚೆನ್ನಾಗಿ ಇಟ್ಕೊಳ್ಳುತ್ತೆ ಉಪ್ಪು. ಇನ್ನೊಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಸೇರಿಸಿದ್ವಲ್ಲ ಲಾಸ್ಟಲ್ಲಿ, ಹಂಗಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಮುಚ್ಚಳ ಮುಚ್ಚಿ 1-2 ನಿಮಿಷ ಸಣ್ಣ ಉರಿಲಿ ಬೇಯಕ್ಕೆ ಬಿಡಿ. ಯಾಕೆಂದರೆ ತಣ್ಣಗಿರ್ತಲ್ಲ ರೈಸು, ಅದು ಕೂಡ ಬಿಸಿ ಆಗುತ್ತೆ ಚೆನ್ನಾಗಿ, ಬಿಸಿ ಬಿಸಿ ತಿನ್ನಕ್ಕೆ ಈಸಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, 1-2 ನಿಮಿಷ ಆದ ನಂತರ. ಸೊ ಬಿಸಿ ಬಿಸಿದು ನೀವು ಯಾವುದೇ ರೈತ ಇಲ್ಲದೆ ಕೂಡ ತಿನ್ಬೋದು, ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ರೈತ ಜೊತೆ ಕೂಡ ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ, ಮಕ್ಳಿಗೆ ಮಾಡ್ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಕ್ರಂಚಿಯ ಕಡಲೆಬೀಜ ಕಡಲೆಬೇಳೆ ಇದೆಲ್ಲ ಸಿಗ್ತಿರುತ್ತಲ್ಲ ಅದಕ್ಕೆ. ನೋಡಿ ಅಗಳಾಗಿ ಎಷ್ಟು ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬೇಡಿ. ಹಾಗೆ ಯೂಸ್ಫುಲ್ ಅಂತ ಅನ್ಸರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ.